ಸ್ನೇಹಿತರೆ ಇವತ್ತು ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದ ವಿದ್ಯುತ್ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಉಡುಗಲ್ಲಿ ಸಂಪೂರ್ಣ ತಿಳಿಸಿಕೊಡ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಮ್ಮ ಮಹಿಳೆಯರು ಕೂಡ ಅವಕಾಶ ಇರುತ್ತೆ ನೀವು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಜಾಬ್ ಪಡೆದುಕೊಳ್ಳಬಹುದು ಇಲ್ಲಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನಂದ್ರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ಮೊದಲೇದಾಗಿ ವಯಸ್ಸಿನ ಮಿತಿ ಸಡಿಲಿಕ್ಕಿರುತ್ತೆ ಒಂದು ಶಿಕ್ಷಕರ ಅದೆಷ್ಟು ಸರಿಲಿಕ್ಕಿರುತ್ತೆ ಅಂತ ವಿಡಿಯೋದ ಮುಂದೆಗಳು ತಿಳಿಸ್ಕೊಡ್ತೇವೆ ಇನ್ನು ಎರಡನೇ ಗುಡ್ ನ್ಯೂಸ್ ಏನಂದ್ರೆ ಅಭ್ಯರ್ಥಿಗಳು ನೀವೇನಾದರೂ ಆಯ್ಕೆ ಆದರೆ ನಿಮಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ಹೌದು ದೈಹಿಕ ಪರೀಕ್ಷೆ ಕೊಡೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡಿರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ ಮತ್ತು ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಷನ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದ ಮುಂದೆಗಳು ತಿಳ್ಸಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಆದಷ್ಟು ನೀವು ಕೊನೆತನಕ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧ ತಕ ನೋಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡ್ತೀರಾ ಆ ರೀತಿಯಾಗಿ ಆಗಬಾರ್ದಂದ್ರೆ ಆದಷ್ಟು ನೀವು ಕೊನೆತನಕ ನೋಡಿ ನಮ್ಮ ಭಾರತದ ವಿವಿಧ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಖಾಲಿ ಇರತ್ತೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದುಳು ಖಾಲಿ ಇರತ್ತೆ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ ಮತ್ತು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಖಾಲಿ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟಿರುತ್ತೆ ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ದಾಖಲಾತಿಗಳು ಒಂದೊಂದಾಗಿ ಐದು ತಿಳಿಸ್ಕೊಡ್ತವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕುಣಿತನ ಕಾಣೋಡಿ ಮತ್ತು ಇನ್ನೂರಿಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಹೊಸ ಆಗಿರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ತುಂಬ ಜನ ಕೇಳ್ತಾ ಇದ್ದಾರೆ ಈಗ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಈ ಡಿಸ್ಪ್ಲೇ ಒಂದು ವೆಬ್ಸೈಟ್ ಕಾಣಿಸ್ತಾ ಇದಿಲ್ಲ ಈ ವೆಬ್ಸೈಟ್ಗೆ ಒಂದು ಭೇಟಿ ನೀಡಿದ ತಕ್ಷಣ ಆದಷ್ಟು ಟೋಟಲ್ ಆಗಿ ಎರಡು ವೆಬ್ಸೈಟ್ ಕೊಟ್ಟಿದ್ದಾರೆ ಇದು ಮೊದಲನೇ ವೆಬ್ಸೈಟ್ ಆಗಿರತ್ತೆ ಇನ್ನು ಎರಡನೇದಾಗಿ ಇದು ವೆಬ್ಸೈಟ್ ಆಗಿರತ್ತೆ ಇದಕ್ಕೆ ಯಾವುದರಲ್ಲಿ ಒಂದನ್ನು ಪ್ರೇಸ್ ಮಾಡಿಕೊಂಡು ಗೂಗಲ್ನಲ್ಲಿ ಸರ್ಚ್ ಮಾಡಿ ಈ ವೆಬ್ಸೈಟಿಗೆ ಬಂದ ತಕ್ಷಣ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಯಾವ ರಾಜ್ಯದಲ್ಲಿ ನೀವು ಅರ್ಜಿ ಸಲ್ಲಿಸ್ತಾರಾ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು ಆದಷ್ಟು ತೆಳಗಡೆ ನೀವು ಬಂದರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕಾಣಿಸ್ತೇ ಇಲ್ಲಿ ಹನ್ನೆಂದನೇ ನಂಬರ್ಗೆ ಸಂಬಂಧಪಟ್ಟಂತೆ ಇದೆಯಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ನೋಟಿಫಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗುತ್ತೆ ಯಾವ್ಯಾವ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಬೇಕು ಯಾವ ಫಾರ್ಮ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಬೇಕು ಎಲ್ಲ ಮಾಹಿತಿ ಇದೆ ಮತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ತುಂಬ ಒಳ್ಳೆಯದು ಆದಷ್ಟು ಇದು ಕೇಂದ್ರ ಸರ್ಕಾರದ ನೇಮಕಾತೆ ಎಲ್ಲರೂ ಕೂಡ ಸರ್ಕಾರಿ ನೌಕರಿ ತುಂಬಾ ಜನ ಕೇಳ್ತಾ ಇರ್ತಾರೆ ಇಲ್ಲಿ ಇರೋ ಸಂಸ್ಥೆ ಹೆಸರು ಸಂಪೂರ್ಣ ನಮ್ಮ ಭಾರತದ ಪವರ್ ಗ್ರೇಡ್ ಕಾರ್ಪೋರೇಷನ್ ಅಂದ್ರೆ ವಿದ್ಯುತ್ ಇಲಾಖೆಯಲ್ಲಿ ಇರೋ ಹುದ್ದು ಒಟ್ಟು ಪೋಸ್ಟ್ ನೋಡಿ ಒಂದು ಸಾವಿರದ ಮೂವತ್ತೈದು ಪೋಸ್ಟ್ ಖಾಲಿ ಇರತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದೂರಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ ಇವುಗಳಿಗೆ ಆಯ್ಕೆ ಆದರೆ ನಿಮಗೆ ಉದ್ಯೋಗ ಸ್ಥಳ ಕೂಡ ಅಕಿಲ ಭಾರತ ಅಂದ್ರೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಕೂಡ ಖಾಲಿ ಇರತ್ತೆ ಟೋಟಲ್ ಆಗಿ ಹನ್ನೆರಡು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಈ ಒಂದು ರಾಜ್ಯದಲ್ಲಿ ಯಾವೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಬೇಕು ಅದು ನಿಮಗೆ ಬಿಟ್ಟೋದು ಆದಷ್ಟು ಕರ್ನಾಟಕದವರು ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ ಇಲ್ಲಿ ಕಲಿರೋ ಪೋಸ್ಟ್ ಹೆಸರು ಆಫ್ರಿಟಿಸ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮತ್ತು ಇವಳಿಗೆ ಆಯ್ಕೆ ಆದರೆ ನಿಮಗೆ ಮಂತ್ಲಿ ವೇತನ ಸಹಿ ರೂಪಾಯಿ ಹದಿಮೂರು ಸಾವಿರದ ಐದುನೂರರಿಂದ ಇಲ್ಲಿ ಹದಿನೇಳು ಸಾವಿರದ ಐದನೂರರಿಗೆ ಪ್ರತಿ ತಿಂಗಳು ವೇತನ ಸನಿ ಕೂಡ ಇರುತ್ತೆ ಇದು ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಆದಷ್ಟು ಮೊದಲನೇ ವರ್ಷದಲ್ಲಿ ಮೂರುನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಎರಡನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ನಾಲ್ಕುನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಇನ್ನು ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಆದಮೇಲೆ ಆದಷ್ಟು ನಾಲ್ಕು ಐದು ಏಳು ಎಂಟು ಈ ರೀತಿ ಆಗಿದಾವಲ್ಲ ವರ್ಷಗಳು ಅದರಲ್ಲಿ ನಿಮಗೆ ನೋಡ್ಕೋತಾದ್ರೆ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೀನೂ ಕೂಡ ಹೆಚ್ಚಾಗುತ್ತೆ ಇದ್ರ ಬಗ್ಗೆ ಏನಾರು ಕೂಡ ಡೋರ್ಸ್ಗಳು ಅಂಚಿದ್ರು ನಮಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇಲ್ಲಿ ಖಾಲಿ ಇರುವ ಹುದ್ದೆ ಹೆಸರು ಒಂದೊಂದಾಗಿ ತಿಳಿಸ್ಕೊಡ್ತವೆ ಮತ್ತು ಎಷ್ಟು ಪೋಸ್ಟ್ಗಳು ಖಾಲಿ ಇರುತ್ತೆ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತವೆ ಇಲ್ಲಿ ಪದವೀಧರ ಅಫೋರಿಟಿಸ್ ಹುದ್ದೆ ಅಂದರೆ ಎಲೆಕ್ಟ್ರಿಕಲ್ಗೆ ಎರಡು ನೂರ ಎಂಬತ್ತೆರಡು ಪೋಸ್ಟ್ಗಳು ಖಾಲಿ ಇರತ್ತೆ ಇನ್ನು ಪದವಿ ದರ ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಟು ಪೋಸ್ಟ್ಗಳು ಖಾಲಿ ಇರತ್ತೆ ಇನ್ನು ಪದವಿ ದರ ಒಂದು ಎಲೆಕ್ಟ್ರಾನಿಕಲ್ಸ್ ಜೊತೆಗೆ ಇಲ್ಲಿ ಇಂಜಿನಿಯರಿಂಗ್ನಲ್ಲಿ ಏಳು ಪೋಸ್ಟ್ಗಳು ಖಾಲಿ ಇರತ್ತೆ ಮಾನವ ಸಂಪನ್ಮೂಲ ಕಾರ್ಯನಿರ್ವಾಹಕ ತೊಂಬತ್ನಾಲ್ಕು ಪೋಸ್ಟ್ಗಳು ಇದರಲ್ಲಿ ಕಾರ್ಯನಿರ್ವಾಹಕ ಹುದ್ದೆಗಳು ಹದಿನಾರು ಪೋಸ್ಟ್ಗಳು ಪಿ ಆರ್ ಸಹಾಯಕ ಹುದ್ದೆಗಳು ಹತ್ತು ಪೋಸ್ಟ್ಗಳು ಇಲ್ಲಿ ಐ ಟಿ ಐ ಒಂದು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಒನ್ನೂರ ಅರವತ್ತೊಂದು ಪೋಸ್ಟ್ಗಳು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಎರಡು ನೂರ ಹದಿನೈದು ಪೋಸ್ಟ್ಗಳು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ನಲ್ಲಿ ಒನ್ನೂರ ಇಪ್ಪತ್ತು ಪೋಸ್ಟ್ಗಳು ಪದವೀಧರ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಒನ್ನೂರ ಹನ್ನೆರಡು ಪೋಸ್ಟ್ ಖಾಲಿ ಇರತ್ತೆ ಕಾನೂನು ಕಾರ್ಯನಿರ್ವಾಹಕ ಅಂದರೆ ಕಾನೂನು ಅಧಿಕಾರಿ ಹುದ್ದೆಗೆ ಏಳು ಪೋಸ್ಟ್ಗೆ ಅರ್ಜಿ ಕರೆದಿರ್ತಾರೆ ಕೊನೆಯಲ್ಲಿ ಕಾರ್ಯದರ್ಶಿ ಸಹಾಯಕ ಅಂದರೆ ಪಿ ಡಿಒ ಅಂತ ಏನು ಕರೀತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಇಲ್ಲಿ ಮೂರು ಪೋಸ್ಟ್ಗೆ ಅರ್ಜಿ ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಪೋಸ್ಟ್ಗಳು ಸಂಪೂರ್ಣ ತಿಳಿಸ್ಕೊಡ್ತವೆ ಹರಿಯಾಣದಲ್ಲಿ ಒನ್ನೂರ ಹನ್ನೆರಡು ಪೋಸ್ಟ್ ಖಾಲಿ ಇರತ್ತೆ ಇನ್ನು ದೆಹಲಿಯಲ್ಲಿ ಹನ್ನೆರಡು ಪೋಸ್ಟ್ಗಳು ಜೊತೆಗೆ ರಾಜಸ್ಥಾನ್ ಇಲ್ಲಿ ನಲ್ವತ್ತೊಂದು ಪೋಸ್ಟು ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡ ಅಲ್ಲ ಸಾರಿ ಉತ್ತರಖಂಡದಲ್ಲಿ ಸಂಬಂಧಪಟ್ಟಂತೆ ಒನ್ನೂರ ಇಪ್ಪತ್ತು ಸಾರಿ ಇಪ್ಪತ್ತೊಂದು ಪೋಸ್ಟ್ಗಳು ಖಾಲಿ ಇರತ್ತೆ ಜಮ್ಮು ಕಾಶ್ಮೀರನಲ್ಲಿ ಇಪ್ಪತ್ತೆಂಟು ಪೋಸ್ಟ್ಗಳು ಪಂಜಾಬ್ನಲ್ಲಿ ಇಪ್ಪತ್ತೇಳು ಪೋಸ್ಟ್ಗಳು ಹಿಮಾಚಲ ಪ್ರದೇಶದಲ್ಲಿ ಏಳು ಪೋಸ್ಟ್ಗಳು ಖಾಲಿ ಇರತ್ತೆ ಚಂಡೀಗಢದಲ್ಲಿ ಎರಡು ಪೋಸ್ಟ್ಗಳು ಖಾಲಿ ಇರತ್ತೆ ಉತ್ತರ ಪ್ರದೇಶದಲ್ಲಿ ಒನ್ನೂರ ಒಂದು ಪೋಸ್ಟು ಬಿಹಾರದಲ್ಲಿ ಐವತ್ತೊಂದು ಜಾರ್ಖಂಡ್ನಲ್ಲಿ ಹತ್ತೊಂಬತ್ತು ಪೋಸ್ಟ್ಗಳು ಪಶ್ಚಿಮ ಒಂದು ಬಗಾಳಕ್ಕೆ ಸಂಬಂಧಪಟ್ಟಂತೆ ಐವತ್ತೊಂಬತ್ತು ಪೋಸ್ಟ್ಗಳು ಸಿಕ್ಕಿಂನಲ್ಲಿ ಎಂಟು ಪೋಸ್ಟ್ಗಳು ಅರುಣಾಚಲ ಪ್ರದೇಶ ಇಪ್ಪತ್ತೊಂಬತ್ತು ಅಸ್ಸಾಂನಲ್ಲಿ ನಲವತ್ತೊಂದು ಎಲ್ಲ ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಆದಷ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೋಸ್ಟ್ ಖಾಲಿ ಇರುತ್ತೆ ಇನ್ನು ಇಪ್ಪತ್ತೊಂಬತ್ತು ಪೋಸ್ಟ್ಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇರುತ್ತೆ ಇದರಲ್ಲಿ ಯಾವ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರಲ್ಲ ನಮ್ಮ ಕರ್ನಾಟಕದವರು ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟೊಂದು ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಪದವೀಧರರಿಗೆ ಎಲ್ಲ ಒಂದು ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಅಥವಾ ಬಿ ಎ ಕಂಪ್ಲೀಟ್ ಆಗಿರಬೇಕು ಮತ್ತು ಬಿ ಟೆಕ್ ಆಗಿರಬೇಕು ಪದವೀಧರಿಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ ಬಿ ಎಸ್ ಸಿ ಮತ್ತು ಬಿ ಎ ಮತ್ತು ಬಿ ಟೆಕ್ ಜೊತೆಗೆ ಇದನ್ನು ಹೊರತುಪಡಿಸಿ ನೀವೇನಾದರೂ ಎಚ್ ಆರ್ ಕಾರ್ಯನಿರ್ವಾಹಕ ಜೊತೆಗೆ ಎಚ್ ಆರ್ನಲ್ಲಿ ಎಮ್ ಬಿ ಎ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಬೇಕಾಗತ್ತೆ ಸಿಬ್ಬಂದಿ ನಿರ್ವಾಹಕ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಕೈಗಾರಿಕಾ ಸಂಬಂಧದಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಇದನ್ನು ಹೊರತುಪಡಿಸಿ ಪಿ ಆರ್ ಸಹಾಯಕ ಇಲ್ಲಿ ಬಿ ಎಮ್ ಸಿ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಬಿ ಎ ಪಾಸಾದರೂ ಕೂಡ ಅರ್ಜಿ ಸಲ್ಲಿಸಿ ಬಿ ಎದವ್ರಿಗೆ ಅವಕಾಶ ಇರುತ್ತೆ ನೋಡಿ ನೀವೇ ಅರ್ಜಿ ಸಲ್ಲಿಸ್ಬೋದು ಐ ಟಿ ಐ ಒಂದು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಐ ಐದಲ್ಲಿ ಪಾಸಾಗಿರಬೇಕಾಗತ್ತೆ ಅದು ಕೂಡ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಡಿಪ್ಲೊಮಾದಲ್ಲಿ ಅಂದರೆ ಡಿಪ್ಲೊಮಾ ಪಾಸಾಗಿರಬೇಕು ಜೊತೆಗೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕಾನೂನಲ್ಲಿ ಪಾಸಾಗಿರ್ಬೇಕಂದ್ರೆ ಎಲ್ ಎಲ್ ಬಿ ಪಾಸ್ ಆಗಿರಬೇಕಾಗತ್ತೆ ಈ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇನ್ನು ಕಾರ್ಯದರ್ಶಿ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಜಸ್ಟ್ ನೀವು ಹತ್ತನೇ ಕಂಪ್ಲೀಟ್ ಆದರೂ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಸರ್ಕಾರಿ ಜಾಬನ್ನು ಪಡೆದುಕೊಳ್ಳಬಹುದು ಆದಷ್ಟು ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರತ್ತೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೋ ಒಂದು ಸರ್ಕಾರಿ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಗರಿಷ್ಠ ವಯಸ್ಸು ಒಂದು ಆ ಇಲಾಖೆ ಮತ್ತು ಆ ಹುದ್ದೆಗೆ ಸಂಬಂಧಪಟ್ಟಂತೆ ಅನುವು ಆಗುತ್ತೆ ಇನ್ನು ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರತ್ತೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ಇದನ್ನು ಹೊರತುಪಡಿಸಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಹತ್ತು ವರ್ಷ ಜೊತೆಗೆ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರಿ ಬಿ ಸೇರಿದ ಅಭ್ಯರ್ಥಿಗೆ ನೋಡೋದಾದರೆ ಅವರು ಕೂಡ ಇಲ್ಲಿ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಅಭ್ಯರ್ಥಿಗೆ ಒಂದೇ ರೀತಿಯಲ್ಲಿ ಸಡಿಲಿಕ್ಕಿರುತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಒಂದೇ ರೀತಿಯಲ್ಲಿ ಸರಿಲಿಕ್ಕೆ ಅನುವಾಗುತ್ತೆ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ ಇದೊಂದು ಗುಡ್ ನ್ಯೂಸ್ ಆಗಿರುತ್ತೆ ಇನ್ನು ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ ಡೈರೆಕ್ಟಾಗಿ ನೀವು ಫ್ರೀಯಾಗಿ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಜಾಬನ್ನು ಪಡೆದುಕೊಳ್ಳಿ ಆದಷ್ಟು ಗರಿಷ್ಠ ವಯಸ್ಸು ತಿಳಿಸ್ಕೊಟ್ಟಿಲ್ಲ ಆದಷ್ಟು ನಲ್ವತ್ತೈದು ವರ್ಷದ ಒಳಗಿನವರು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಮಂತ್ಲಿ ವೇತನ ಸೇನಿ ಇರುತ್ತೆ ಅಂತ ನೋಡೋದಾದ್ರೆ ಪದವಿ ದರ ಆಪರೇಟಿವ್ಸ್ ಹುದ್ದೆಗಳಿಗೆ ಆದರೆ ನೀವು ಅರ್ಜಿ ಸಲ್ಲಿಸಿದ್ರೆ ಜೊತೆಗೆ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾನವ ಸಂಪನ್ಮೂಲ ನಿರ್ವಾಹಕ ಇವುಗಳಿಗೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಇಲ್ಲಿ ಹದಿನೇಳು ಸಾವಿರದ ಐದ್ನೂರವರೆಗೆ ಮಂತ್ಲಿ ವೇತನ ಆಗಿರತ್ತೆ ಮತ್ತು ಐ ಟಿ ಒಂದು ಎಲೆಕ್ಟ್ರಿಕಲ್ ಜೊತೆಗೆ ಇಲ್ಲಿ ಹದಿಮೂರು ಸಾವಿರದ ಐದ್ನೂರವರೆಗೆ ಮಂತ್ಲಿ ವೇತನ ಆಗಿರತ್ತೆ ಡಿಪ್ಲೊಮಾಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದ್ರೆ ಹದಿನೈದು ಸಾವಿರರಿಗೆ ಮಂತ್ಲಿ ವೇತನ ಆಗಿರತ್ತೆ ಕಾರ್ಯದರ್ಶಿ ಹುದ್ದೆಗೆ ಹದಿಮೂರು ಸಾವಿರದ ಐದನೂರವರೆಗೆ ಮಂತ್ಲಿ ವೇತನ ಸೇನೆ ಕೂಡ ನೀಡಲಾಗುತ್ತೆ ಇನ್ನು ಅಭ್ಯರ್ಥಿಗಳು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಟೈಮ್ ಇರತ್ತೆ ಇಷ್ಟು ಒಳಗ ನೀವು ಒಂದು ಆಫೀಸಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿಕೊಂಡು ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀವಿ ಅದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆದಮೇಲೆ ಒಂದು ನಿಮ್ಮ ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ ಅದ್ರ ಮುಖಾಂತರ ನಿಮಗೆ ಐ ಡಿ ಸಿಗುತ್ತೆ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಆದರೆ ನಿಮಗೆ ಸಂಪೂರ್ಣ ಡಾಕ್ಯುಮೆಂಟ್ಸ್ ಓಪನ್ ಆಗುತ್ತೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ಅದರಲ್ಲಿ ಎಲ್ಲ ಒಂದು ವಿಳಾಸ ಕೊಟ್ಟಿರ್ತಾರೆ ಆ ವಿಳಾಸನ ಫ್ಲಿಪ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಹೋಗುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಒ ಟಿ ಪಿ ಬರುತ್ತೆ ಮತ್ತು ಪ್ರಿಂಟ್ ಕೂಡ ತೆಗೆದು ಇಟ್ಕೋಬೋದು ಮುಂದಗಡೆ ಬೇಕಾಗತ್ತೆ ಈಗ ಬೇಕಾಗಿರೋದಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಯಾರ್ಯಾರು ಹೋಗ್ತಿರಲ್ಲ ಅಲ್ಲಿ ಬೇಕಾಗತ್ತೆ ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ದಾಖಲಾತಿಗಳು ಮೊದಲಾದ ನಿಮಗೆ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಮತ್ತು ಸಿಗ್ನೇಚರ್ ಬೇಕಾಗುತ್ತೆ ಇಮೇಲ್ ಐಡಿ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಪತ್ರ ಜಾತಿ ಪ್ರಮಾಣಪತ್ರ ಪತ್ರ ಮತ್ತು ಆದಾಯ ಪ್ರಮಾಣಪತ್ರಗಳು ಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿಗಳು ಎತ್ತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಎಲ್ಲ ಮಾಡಿಸ್ಕೊಂಡು ಬೇಕಾಗುತ್ತೆ ಗಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಕಂಪ್ಲೀಸರೇ ಬೇಕು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗತ್ತೆ ಇನ್ನು ಐ ಡಿ ಪ್ರೂಫ್ನ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇದಕ್ಕಿಂತ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಇದ್ದರೂ ತೆಗೆದುಕೊಂಡು ಹೋಗಬಹುದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಡೋರ್ಸ್ ಅನಿಸಿದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇವ್ರಿ ನಿಮ್ಮ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರೆಯೋಕ್ಕೇನೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ